ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದ ವಿಚಾರ ರಾಜ್ಯದಲ್ಲೇ ಸಂಚಲನವನ್ನು ಸೃಷ್ಟಿಸಿದೆ. ಡೆತ್ ನೋಟ್ನಲ್ಲಿ ಅಧಿಕಾರಿಗಳು, ಸಚಿವರು ಸೇರಿದಂತೆ ಹಲವಾರು ಜನರು ಭಾಗಿಯಾಗಿದ್ದಾರೆ ಎಂದು ಬರೆದಿಟ್ಟಿದ್ದು, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷ ಪಟ್ಟು ಹಿಡಿದಿತ್ತು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಬಿ ನಾಗೇಂದ್ರ ರಾಜೀನಾಮೆ ನೀಡಲಿದ್ದಾರೆ ಎನ್ನಲಾಗ್ತಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ನಾಗೇಂದ್ರ ಅವರಿಗೆ ಸೂಚಿಸಿದ್ದಾರೆ. ಹಗರಣದ ಸಂಬಂಧ ಗುರುವಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದು, ಸಭೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ಬಗ್ಗೆ ಚರ್ಚೆ ನಡೆದಿದೆ. ಸಭೆಯಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಬಾರದು, ಹೀಗಾಗಿ ಬಿ ನಾಗೇಂದ್ರ ರಾಜೀನಾಮೆ ನೀಡುವುದು ಒಳಿತು, ತನಿಖೆ ಪೂರ್ಣವಾದ ಬಳಿಕ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದಾಗಿ ತೀರ್ಮಾನ ಕೈಗೊಳ್ಳಲಾಗಿದೆ ಎನ್ನಲಾಗ್ತಿದೆ. ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ನಾಗೇಂದ್ರ ಅವರಿಗೆ ಖುದ್ದು ತಾವೇ ಹೇಳಿಕೆ ನೀಡಿ ರಾಜೀನಾಮೆ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣ ಹಲವಾರು ತಿರುವುಗಳನ್ನ ಪಡೆದುಕೊಳ್ತಾ ಇದ್ದು, ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಧೀಕ್ಷಕ ಚಂದ್ರಶೇಖರ್ ಶಿವಮೊಗ್ಗದ ವಿನೋಬ ನಗರದ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಈ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ 6 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು. ಆ ಡೆತ್ ನೋಟ್ ನಲ್ಲಿ ಸಚಿವರ ಹಲವಾರು ಅಧಿಕಾರಿಗಳ ಹೆಸರುಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸದ್ಯ ಈ ಪ್ರಕರಣ ಇಡೀ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬರೋಬ್ಬರಿ 87 ಕೋಟಿ ರೂಪಾಯಿ ಹಗರಣ ನಡೆದಿದೆ ಎನ್ನಲಾಗ್ತಾ ಇದ್ದು, ಸಚಿವರ ಮೌಖಿಕ ಆದೇಶದ ಮೇರೆಗೆ ಹಣ ವಿವಿಧ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಹಲವಾರು ದಿನಗಳಿಂದ ಪಟ್ಟು ಹಿಡಿದಿದ್ದಾವೆ, ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಇದೀಗ ಸರ್ಕಾರ ಕೂಡ ಸರ್ಕಾರಕ್ಕೆ ಮುಖಭಂಗವಾಗಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದೀಗ ಸೂಚನೆಯನ್ನ ನೀಡಿದ್ದಾರೆ ರಾಜೀನಾಮೆ ನೀಡೋದಕ್ಕೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟು ಅದಾದ ಬಳಿಕ ತನಿಖೆ ಪೂರ್ಣಗೊಂಡ ನಂತರ ಮತ್ತೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಆ ಸಭೆಯಲ್ಲಿ ಈ ವಿಚಾರದ ಕುರಿತು ಸುದೀರ್ಘ ಚರ್ಚೆಯನ್ನ ಮಾಡಲಾಗಿದೆ. ಆ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡಿದ್ದು, ಸಚಿವ ಬಿ ನಾಗೇಂದ್ರ ಅವರಿಗೆ ರಾಜೀನಾಮೆ ನೀಡುವುದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ವಿಪಕ್ಷಗಳು ಈಗಾಗಲೇ ಈ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿದಿದ್ದಾವೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಈ ತನಿಖೆಯನ್ನ ಸಿಬಿಐಗೆ ವಹಿಸುವ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಚಿವ ಬಿ ನಾಗೇಂದ್ರ ಅವರಿಗೆ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಕೂಡ ಪಟ್ಟು ಹಿಡಿದಿದ್ವು, ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ನಯನ, ಸರ್ಕಾರಿ ನೌಕರ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಂತ ನಿಗಮದ ಅಕೌಂಟೆಂಟ್ ಅವರು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಶಿವಮೊಗ್ಗದ ಮನೆಯಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಅದಾದ ನಂತರ ವಿಪಕ್ಷಗಳು ಬಹಳ ತೀವ್ರವಾಗಿ ಪ್ರತಿಭಟನೆ ಮಾಡಿದ್ರು. ಶಿವಮೊಗ್ಗ ಸೇರಿದಂತೆ ರಾಜ್ಯಾದ್ಯಂತ ಎಲ್ಲಾ ಕಡೆ ಪ್ರತಿಭಟನೆ ಆಗಿತ್ತು. ಮುಖ್ಯಮಂತ್ರಿ ಮನೆ ಎದುರಿಗೂ ಸಹ ಪ್ರತಿಭಟನೆ ಮಾಡ್ಲಿಕ್ಕೆ ಸಿದ್ಧತೆ ನಡೆಸ್ಕೊಂಡಿದ್ರು ವಿರೋಧ ಪಕ್ಷದವರು. ಅಂದ್ರೆ ಈಗ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಅವರು ಪಟ್ಟಿದ್ದಾರೆ. ಯಾಕಂದ್ರೆ ಇದನ್ನ ಅವರು ಈ ಹಿಂದೆ ಒಂದ್ 2-3 ಇನ್ಸಿಡೆಂಟ್ ಗಳು ಇದೇ ತರ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಸಹ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ತಾ ಇರಬಹುದು. ಈ ಹಿಂದೆ ಜಾರ್ಜ್ ಅವರ ವಿರುದ್ಧ ಆರೋಪ ಬಂದಿತ್ತು ಸ್ಟೀಲ್ ಬ್ರಿಡ್ಜ್ ಬಗ್ಗೆ. ಆ ಬ್ರಿಡ್ಜ್ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಆರೋಪ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರೇ ಜಾರ್ಜ್ ಅವರಿಂದ ರಾಜೀನಾಮೆಯನ್ನು ಕೊಡಿಸಿದ್ರು, ಮತ್ತೆ ಅವರಿಗೆ ಯಾವಾಗ ಕ್ಲೀನ್ ಚಿಟ್ ಸಿಕ್ತು ಮತ್ತೆ ಅವ್ರನ್ನ ವಾಪಸ್ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿದ್ರು. ಮತ್ತೆ ಕೆ ಎಸ್ ಈಶ್ವರಪ್ಪ ಅವರ ಘಟನೆಯಲ್ಲೂ ಸಹ ಹಾಗೆ ಆಗಿತ್ತು.
60%-ರಷ್ಟು ಆರೋಪ ಬಂದಾಗ, ಕಮಿಷನ್ ಪಡೀತಾರೆ ಅಂತ ಆರೋಪ ಬಂದಾಗ, ಒಬ್ಬ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ಸರ್ಕಾರ ಅಲ್ಲಿ ಆ ಸಂದರ್ಭದಲ್ಲೂ ಸಹ ಕೆಎಸ್ ಈಶ್ವರಪ್ಪರ ರಾಜೀನಾಮೆಯನ್ನ ಪಡೆಯಲಾಗಿತ್ತು. ಆದ್ರೆ ಮತ್ತೆ ಅವರು ವಾಪಸ್ ರಿಇನ್ಸ್ಟೇಟ್ ಮಾಡಲಿಲ್ಲ ಸಚಿವ ಸಂಪುಟಕ್ಕೆ. ಈಗ ಮತ್ತೆ ಅದೇ ತರದ ಒಂದು ಆರೋಪ ಬಿ ನಾಗೇಂದ್ರ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಈಗ ಅವರು ಏನು ಆರೋಪವನ್ನು ಎದುರಿಸ್ತಾ ಇದ್ದಾರೆ, 85 ಕೋಟಿ ಹಗರಣ ಅಂತ ಹೇಳಿ ರಾಜೀನಾಮೆ ಕೊಡಬೇಕು ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದೆ. ಬಟ್ ಎಷ್ಟು ಬೇಗ ರಾಜೀನಾಮೆಯನ್ನ ತಗೋತೇವೋ ಅಷ್ಟು ಬೇಗ ನಾವು ವಿರೋಧ ಪಕ್ಷಗಳ ಟೀಕೆಯಿಂದ ಬಚಾವ್ ಆಗ್ಬೋದು ಅನ್ನುವಂತ ಯೋಚನೆ ಸಿದ್ದರಾಮಯ್ಯ ಅವರಲ್ಲಿ ಇರಬೇಕು. ಯಾಕಂದ್ರೆ ಈ ಹಿಂದೆ ಕೆಜೆ ಜಾರ್ಜ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಂತ ಸಂದರ್ಭದಲ್ಲಿ ಕ್ಲೀನ್ ಚಿಟ್ ಪಡೆದು ಮತ್ತೆ ಅವರು ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿದ್ರು ಆ ಸಂದರ್ಭದಲ್ಲಿ. ಹಾಗಾಗಿ ನಾಗೇಂದ್ರ ಅವರಿಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ತನಿಖೆ ಮುಗಿಯೋವರೆಗೂ, ಎಲ್ಲ ಕಂಪ್ಲೀಟ್ ಆಗುವವರೆಗೂ ಸಚಿವ ಸಂಪುಟದ ಒಳಗೆ ಇರೋದು ಬೇಡ ಅನ್ನುವಂತ ಸೂಚನೆಯನ್ನ ಕೊಡುವ ಸಾಧ್ಯತೆ ಇದೆ. ಮತ್ತೆ ಇದ್ರ ಜೊತೆಗೆ ಈ ತನಿಖೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಬ್ಯಾಂಕ್ಗಳು ಸಹ ಇನ್ವಾಲ್ವ್ ಆಗಿದಾವೆ, ಬ್ಯಾಂಕ್ ನಲ್ಲೂ ಸಹ ಬ್ಯಾಂಕ್ ಅಧಿಕಾರಿಗಳು ಸಹ ಫ್ರಾಡ್ ಮಾಡಿದ್ದಾರೆ, ಸೂಚನೆ ಇಲ್ಲದೇನೆ ಅವರು ಹಣವನ್ನು ವರ್ಗಾವಣೆ ಮಾಡಿದರೆ ಅನ್ನುವಂತ ಆರೋಪ ಇದೆ. ಬ್ಯಾಂಕ್ ಅಧಿಕಾರಿಗಳ ವಿರುದ್ಧವೂ ಸಹ FIR ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಸಹ ಎಂಟರ್ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ತೆಗೆದುಕೊಂಡ್ರೆ ಒಂದ್ ಸ್ವಲ್ಪ ವಿರೋಧ ಪಕ್ಷಗಳ ಟೀಕೆಗೆ ಉತ್ತರ ಕೊಡಬಹುದು ಅನ್ನುವಂತ ಕಾರಣ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಇರುವ ಕಾಣುತ್ತೆ. ಹಾಗಾಗಿ ರಾಜೀನಾಮೆ ಪಡೆಯುವ ಸಾಧ್ಯತೆ ಹೆಚ್ಚಿದೆ ನಾಯ್ನ. ಓಕೆ, ಈಗ ರಾಜೀನಾಮೆಯನ್ನ ನೀಡಿದ ಬಳಿಕ ಮತ್ತೆ ಇದೇನು ತೀರ್ಮಾನವಾಗುತ್ತೆ, ಕೇಸ್ ಮುಗಿಯುತ್ತೆ, ಅದಾದ ಬಳಿಕ ಮತ್ತೆ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಅದಕ್ಕೆ ಮೇಲ್ಪಂತೆ ಹಾಕಿರೋದು ಅಂತಂದ್ರೆ ಕೆಜೆ ಜಾರ್ಜ್ ಅವರಿಗೆ ಸಂಬಂಧಪಟ್ಟಂತ ಪ್ರಕರಣ, ಸ್ಟೀಲ್ ಬ್ರಿಡ್ಜ್ ಪ್ರಕರಣ ಏನಾಯ್ತು ಆ ಸಂದರ್ಭದಲ್ಲಿ ಕೆಜೆ ಜಾರ್ಜ್ ಅವರಿಗೆ ರಾಜೀನಾಮೆ ತೆಗೆದುಕೊಂಡು ಸಹ, ಗೃಹ ಸಚಿವರಾಗಿದ್ರು ಅವಾಗ, ರಾಜೀನಾಮೆಯನ್ನು ತೆಗೆದುಕೊಂಡು ಸಹ ಕೇಸ್ ಮುಗಿದ ಮೇಲೆ ಮತ್ತೆ ಅವರ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿದ್ರು. ಈಶ್ವರಪ್ಪನವರು ಅದನ್ನೇ ಬಹಳ ಸ್ಟ್ರಾಂಗ್ ಆಗಿ ಆರ್ಗ್ಯೂ ಮಾಡಿದ್ರು. ಜಾರ್ಜ್ ಅವರನ್ನ ಈ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿದ್ದಾರೆ, ಈಗ ಸಂತೋಷ್ ಆತ್ಮಹತ್ಯೆ ವಿಚಾರದಲ್ಲಿ ನನಗೆ ಕ್ಲೀನ್ ಚಿಟ್ ಸಿಕ್ಕರೂ ಸಹ ನೀವ್ಯಾಕೆ ನನಗೆ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥ ವಿಚಾರವನ್ನೇ ಮುಂದಿಟ್ಕೊಂಡು ಈಶ್ವರಪ್ಪನವರು ಮಾತಾಡಿದ್ರು. ಕೊನೆಗೂ ಅವ್ರು ಸಚಿವ ಸಂಪುಟ ತಗೊಳ್ಳಿಲ್ಲ, ಕೊನೆಗೆ ಅದು ಪಕ್ಷದ ವಿರುದ್ಧವೇ ಅವರು ಎಲೆಕ್ಷನ್ ನಿಂತ್ಕೊಂಡ್ರು. ಹಾಗಾಗಿ ಏನು ಈ ತನಿಖೆ ನಡೀತಾ ಇದೆ, ತನಿಖೆಯಿಂದ ಹೊರಬಂದ ನಂತರ ಕ್ಲೀನ್ ಚಿಟ್ ಸಿಕ್ಕ ನಂತರ ಮತ್ತೆ ವಾಪಸ್ ತಗೋತೀವಿ ಅನ್ನುವಂತ ಭರವಸೆಯನ್ನು ನೀಡಿ ಅವರನ್ನ ಸಚಿವ ಸಂಪುಟದ ಕೈ ಬಿಡುವ ಸಾಧ್ಯತೆ ಇದೆ ನಾಯ್ನ. ಓಕೆ, ಇದೀಗ ಈ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ವಿಪಕ್ಷಗಳು ಕೂಡ ಪಟ್ಟು ಹಿಡಿದಿದ್ದಾವೆ. ಈಗಾಗಲೇ ಸಿಐಡಿಗೆ ವಹಿಸಿರುವಂತ ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸುವ ಸಾಧ್ಯತೆ ಇದೆಯಾ? ಅಲ್ಲಗಳಿಯಕ್ ಆಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಕೇವಲ ರಾಜ್ಯ ಸರ್ಕಾರದ ಅಧಿಕಾರಿಗಳು ರಾಜ್ಯದವರು ಮಾತ್ರ ಇದ್ದಾರೆ, ರಾಜ್ಯ ಸರ್ಕಾರಕ್ಕೆ ಮಾತ್ರ ಸಂಬಂಧಪಟ್ಟಂತ ವಿಷಯ ಆಗಿದ್ರೆ ಇಷ್ಟು ಗಂಭೀರವಾಗಿ ಯೋಚನೆ ಮಾಡ್ತಿದ್ದಿಲ್ಲ. ಆದ್ರೆ ಈಗ ಸರ್ಕಾರಿ ಅಧಿಕಾರಿಗಳು ಸಹ ರಾಷ್ಟ್ರೀಕೃತ ಬ್ಯಾಂಕಿನ ಅಧಿಕಾರಿಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರ ವಿರುದ್ಧ FIR ಸಹ ದಾಖಲಾಗಿದೆ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಹ ಇದ್ರ ಬಗ್ಗೆ ಗಂಭೀರವಾಗಿ ತಿಳ್ಕೊಳುತ್ತೆ. ಯಾಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ಮಿಸ್ ಅಪ್ರೋಪ್ರಿಯೇಷನ್ ಸಹಿಸಲ್ಲ ಬ್ಯಾಂಕಿಂಗ್ ವಿಷಯದಲ್ಲಿ. ಈಗ ಸರಿಸುಮಾರು 85 ಕೋಟಿ ಹಗರಣ ಆಗಿದೆ ಅಂತಂದ್ರೆ 187 ಕೋಟಿ ಆಗಿದೆ ಅನ್ನುವಂತ ಒಂದು ಸೂಚನೆ ಇದೆ. ಬಟ್ ಈಗ ಸದ್ಯಕ್ಕೆ ಆ ಸೂಯಿಸೈಡ್ ನೋಟ್ ಅಲ್ಲಿ ಇರುವಂತದ್ದು 85 ಕೋಟಿ ಅಂತ ಹೇಳಿ. ಹಾಗಾಗಿ ಬ್ಯಾಂಕ್ನವರದ್ದು ಇನ್ವಾಲ್ವ್ ಆಗಿರೋದ್ರಿಂದ ಯಾವ ಹಂತದ ತನಿಖೆ ನಡೆಯುವ ಸಾಧ್ಯತೆಯೂ ಸಹ ಇದೆ. ಸಿಬಿಐಗೆ ಹೋದ್ರು ಆಶ್ಚರ್ಯ ಇಲ್ಲ. ಆದ್ರೆ ಸಿಬಿಐ ತನಿಖೆ ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರದ ಒಪ್ಪಿಗೆ ಬೇಕೇ ಬೇಕಾಗ್ತದೆ. ಯಾವುದೇ ಕೇಸ್ ಆಗಲಿ, ಎಂಥದೇ ಕೇಸ್ ಆಗಲಿ, ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಸಿಬಿಐ ತನಿಖೆ ಮಾಡೋ ಹಾಗಿಲ್ಲ. ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಒಪ್ಪಿಗೆ ಕೊಡುವ ಸಾಧ್ಯತೆಯೂ ಸಹ ಬರಬಹುದು. ಯಾಕೆ ಅಂದ್ರೆ ಬ್ಯಾಂಕ್ಗಳು ಇನ್ವಾಲ್ವ್ ಆಗಿರೋದ್ರಿಂದ. ಆ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಸಿಬಿಐಗೆ ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅಂತಿಮವಾಗಿ ರಾಜ್ಯ ಸರ್ಕಾರದ ತೀರ್ಮಾನವೇ ಆಗಿರುತ್ತೆ ಸಿಬಿಐಗೆ ಕೊಡೋದು. ಅದೊಂದು ಕಾನ್ಸ್ಟಿಟ್ಯೂಷನ್ ನಿಯಮಾವಳಿ ಇದೆ, ಕಾನೂನೇ ಹಾಗೆ ಹೇಳುತ್ತೆ. ರಾಜ್ಯ ಸರ್ಕಾರದ ಸಮ್ಮತಿ ಇಲ್ಲದೇನೆ ಸಿಬಿಐ ತನಿಖೆ ಮಾಡಕ್ ಬರೋದಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಾ ಇದಾವೆ ಸಿಬಿಐಗೆ ಕೊಡಿ ಅಂತ ಹೇಳಿ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ರಾಜ್ಯ ಸರ್ಕಾರದ ತೀರ್ಮಾನದ ಮೇಲೆ ನಿಂತಿದೆ ನಾಯ್ನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.